ಸೈಕಲ್ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಯಾವ ಕಡೆ ಅಂತ ಗೊತ್ತಾಗ್ತಾ ನಿಧಾನ ನಮಗೆ. ಎಲ್ಲರೂ ಆರಾಮಿದ್ದಾರೆ ಅನ್ಕೋತೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭಾಳ ಕಷ್ಟಪಡ್ತೀವಲ್ಲ. ಲೊಕೇಶನ್ ಬಂದುಬಿಟ್ಟು ಆಂಜನೇಯ ಸ್ವಾಮಿ ಟೆಂಪಲ್, ಇಲ್ಲಿಂದ 22 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಎಲೆಕ್ಷನ್ಸಪ್ಪ, ಎಲೆಕ್ಷನ್ನು. ಎಲೆಕ್ಷನ್ ಇದೆ 10 ತಾರೀಕಿಗೆ, ಅದಕ್ಕೆ ಇಷ್ಟು ಅನ್ಸ್ಕೊಂಡು. ನಿನ್ನೆನ ಫುಲ್ಲು ಜೋರಾಗಿ ಮಳೆ ಆಗಿದೆ, ಆದ್ರೂ ನೋಡ್ರಿ ಎಷ್ಟು ಹಾವ್ರ ಇದೆ. ಅಪ್ಪೋ ಹಿಂದ್ಗಡೆ ಬರಕತ್ತ ಗಾಡಿ, ಎಲೆಕ್ಷನ್ ಇಲ್ಲಿ ಸೌಂಡ್ ಇತ್ತು ನೋಡ್ರಿ ಹಿಂದ್ಗಡೆ ಸೌಂಡ್ ಬಾಕ್ಸ್. ನಾನು ಇಲ್ಲಿಂದ ಬರ್ತಾ ನೋಡ್ರಿ ಸರ್ ಅಂತ ಬರ್ರಿ. ಇದು ಬೇರೆ ಕಾಂಗ್ರೆಸ್ ಅದು ಕೆಆರ್ ಪಿ ಇದು ಎಷ್ಟು ಐಸ್ ತುಳೆದೇ ಬರ್ತದೆ ಅಂತ ಬಿಚ್ಚಿ ದಾಟಿದಪ್ಪ. ವಾ ವಾ ವಾ, ಏನು ಸೈಕಲ್ಲು ಮಾಡ, ಭಾಳ ಚೆನ್ನಾಗಿತ್ತು ಸೈಕಲ್ಲು. ಒಂದು ಸೈಡಿಗೆ ಹಾಕಿದ ಅದರಲ್ಲಿ ಕೊಟ್ಟರೆ ಸಾಕಾಯ್ತು. ನಮ್ಮ ಪಡಿನ ಆರಾಮ ಹೋದ್ರಾಯ್ತು. ಈ ಸ್ಪೀಡ್ ಬ್ರೇಕರ್ಗಳು ಬಂದಾಗೆಲ್ಲ ಒಟ್ಟೆ ಢಗಳು 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 ಅಂತ ಯಾಕಂತ ಸರಿ ಗೊತ್ತಾಗುತ್ತೆ. ಇದು ಶಾಕ್ ಅಬ್ಸರ್ ಇದ್ರೂ ಸೈಕಲ್ಗೆ ಸ್ವಲ್ಪ ಅದೇನಂತಾರೆ ಚಟಕ್ ಚಟಕ್ ಅಂತದೆ. ರೋಡ್ ದಾಟೊಂಡು ಬರ್ರಿ ಜಲ್ದಿ. ಆ ಕಡೆ ಕಡೆ ನೋಡ್ಕೊಂಡೆ, ಅಪ್ಪ ದಾಟಿದೆ. ಏನು ಜನ ಮಾರಾಯ ಸಾಯಂಕಾಲ ಓಪನ್ ಮಾಡ್ತಾರೋ, ಮರಿ ಬೆಳಿಗ್ಗೆ ಬೆಳಿಗ್ಗೆ ಮಾಡಿದರೆ ಸ್ವಸ್ಥವಾಗಿರ್ತೀವಿ. ಸಾಯಂಕಾಲ ಮಾಡ್ಬೋದು, ಪೊಲ್ಯೂಷನ್ ಜಾಸ್ತಿ ಇರ್ತದೆ. ಆರಾಮ ಅಕ್ಕ ಮುಟ್ಟನ ಅಣ್ಣ. ಏನೋ ಫಂಕ್ಷನ್ ನಡಕತ್ತದ ಇಲ್ಲಿ. ಇಲ್ಲಿ ಏನೋ ಗುಂಪು ಮಾತಾಡ್ತಿದಾರೆ ನೋಡ್ರಿ, ನಮ್ಮನ್ನು ನೋಡಿದ್ರು. ಏ ಸರ್ವೇ ಜನ ಸುಖಿನ ಒಬ್ಬ ಅಂತ ತಾಯಿ. ಅಪ್ಪ ಸೈಕ್ಲಿಂಗ್ ಸೈಕ್ಲಿಂಗ್ ಟ್ರಿನ್ ಟ್ರಿನ್, ಸೈಕ್ಲಿಂಗ್ ಸೈಕ್ಲಿಂಗ್ ಟ್ರಿನ್ ಟ್ರಿನ್. ಗಾಡಿ ಇದು ಪಂಚರ್ ಆಗ್ಬಿಟ್ಟಿತ್ತು ಹಂಗೆ ಸೈಡ್ ಏನಿಂದ ಸರ್. ಸ್ಪೀಡಾಗಿ ಹೋಗ್ತಾ ಇದಾರೆ ಎಲ್ಲ, ನಾನೇ ಸ್ಲೋ ಆಗಿ ಹೋಗ್ತಾ ಇದ್ದೆ. ವಾಕಿಂಗ್ ಸ್ಟಾರ್ ಇಲ್ಲಿ ಗೋಬೆ ಮಂಜೂರಿ ಎಲ್ಲ ಮಾಡ್ತಾರೆ. ಇಲ್ಲಿ ಸೈಡಿಗೆ ಎಳ್ನೀರು ಎಲ್ಲ ಮಾಡ್ತಾರೆ. ಚೆಕ್ ಪೋಸ್ಟ್ ಮಾಡಿದ್ರು ಬಳ್ಳಾರಿ ಯಾವುದು ಚೆಕ್ ಪೋಸ್ಟ್. ನೋಡ್ರಿ ಯಾಕೆ ರಿವರ್ಸ್ ಬರ್ತದ್ರ ಅಂತೀವ್ರಿ ನಿಮ್ಗೆ ಗೊತ್ತಾ? ನೋಡ್ರಿ ನೋಡ್ರಿ ಮುಂದೆ ಗೊತ್ತಾಗ್ತದೆ. ತಿರ್ಸಿ ತಿರ್ಸ್ಕೊಂಡು ಬರ್ತದ್ರ ಅಲ್ಲೋ ಮರ, ಹಿಂಗಾಗಿ ಆಕ್ಸಿಡೆಂಟ್ಗಳು ಆಗದೆ. ಮುಂದೆ ಪೊಲೀಸರು ಚೆಕಿಂಗ್ ಮಾಡ್ತಿದಾರೆ, ಅದಕ್ಕೆ ಟ್ರಾಫಿಕ್ ಪೊಲೀಸರು ಹಿಡಿತಾ ಇದ್ದಾರೆ. ಪಿ ಯು ಸಿ
ಪೊಲ್ಯೂಷನ್ ಸರ್ಟಿಫಿಕೇಟ್, ಲೈಸೆನ್ಸ್, ಆರ್ ಸಿ, ಇನ್ಶೂರೆನ್ಸ್ ಇದ್ರೆ ಮುಗೀತಪ್ಪ. ಹೆಲ್ಮೆಟ್ ಏನು ಕಡ್ಡಾಯ ಇಲ್ಲ ಬಳ್ಳಾರಾಗ, ಸುಮ್ಮನೆ ಹೆದರ್ಕೊಂಡು ಹೋಗ್ತಾರೆ. ಏನಾನ ಆಯ್ತಂದ್ರೆ ಏನು ಮಾಡ್ತಾರೆ, ಅಯ್ಯೋ ಇವ್ರು ನಮ್ಮ ತಡೆಯಂಗೆ ಇದ್ರಲ್ಲ, ಯಪ್ಪೋ ಯಪ್ಪನ್ನ ತಡೆದಿಲ್ಲ, ನಮ್ಮ ಪಾಳಿ ನಾವು ಹೋಗ್ತಿದ್ದಾನ. ತೊಳೆದೋ ಸಾಕಾಯ್ತು. ಪೆಟ್ರೋಲ್ ಪಂಕ್, ಈ ಪೆಟ್ರೋಲ್ ಪಂಕಲ್ಲೇ ಜಾಸ್ತಿ ಮುಂದುಗಡೆ ಎಲ್ಲ ಸಿಗ್ತಾವೆ, ಆ ಥರ ಒಂದೊಂದ್ಸತ ಇದ್ದಿರಂಗಿಲ್ಲ, ಎಲ್ಲ ಹಾಕ್ಸ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದು. ಬಂತು ನೋಡ್ರಿ ಹೋದಂತ ಟ್ರೈತರ್ ಕಾರ್ ಯಾಕೆ ಸ್ಲೋ ಮಾಡ್ಕೊಂಡೋದ, ಏ ಒಳಗೆ ನಡೆಯೋ ಮರ ಬಿದ್ದಿದ್ದೀನಿ ಬಸ್ಸಾಗ, ನಾನು ನಿಂತ್ಕೊಂಡು ಹೋಗ್ಬಿಟ್ರಿ ಪ್ಲೀಸ್, ರಿಕ್ವೆಸ್ಟ್. ಟೈಮ್ ಹೇಳಕ್ಕೆ ಬರೋಲ್ಲ, ಜಾಗ ಇಲ್ಲ ಅಂದರೂ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಸ್ವಲ್ಪ ಒಳಗೆ ನಿಂತ್ಕೊಂಡು ಹೋಗೋ ಥರ ವ್ಯವಸ್ಥೆ ತಿಳ್ಕೊಂಡ್ರಿ. ಗ್ರೀನರಿ ಮಸ್ತ್ ಐತಿ ಈ ಸೈಡ್, ನೇಚರ್ ಮೂರ್ ಹೋಗ್ತದ ನೋಡ್ರಿ ಗಾಡಿಯಾಗ, ಯಪ್ಪ ಮೂರ್ ಹೋದ್ರ ಹೆಂಗ ಬಿಟ್ರೆ ಅವ್ರವ್ರಿಗೆ ಬಿಟ್ಟು, ಇಲ್ಲೇನೋ ಇಬ್ಬರೇ ಹೋದ್ರಿ. ಲೇಔಟ್ ಚೆನ್ನಾಗಿದ್ದಾವೆ ಈ ಥರ ಐಟ್ ಔಟ್ಲೆಟ್ಸ್ ಈ ಸೈಡೆಲ್ಲ ಮುಖ ರಸ್ತೆಗಳಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಅವೇ ಲೇಔಟ್ಸ್ಗಳೇ. ಒಂದು ಮೋಕವರೆಗೆ ಜಾಸ್ತಿ ಮಾಡಿಬಿಟ್ಟಾರೆ, ಈಗ ಎಲ್ಲ ಒಂದಾಗ್ಬಿಡುತ್ತೆ ಇದು ಮೋಕ ಬಳ್ಳಾರಿ ಎಲ್ಲ ಬರ್ತಾ ಬರ್ತಾ ಬರ್ತಾ. ಆ ಕಡೆಯಿಂದ ಹೋಗ್ಬೋದಾಯ್ತು, ಈ ಕಡೆಯಿಂದೇ ಬರ್ತಾರೆ ರಾಂಗ್ ರೂಟ್. ಯಾವ್ದು ನಾವೇ ಇದು ಸಂಗನಕಲೆ ಗೊತ್ತೈತೆ, ಇದು ಮೋಸ್ಟ್ಲಿ ಬಸವೇಶ್ವರ ವೃತ್ತ. ಇದು ಶಿವನ ಶಿವಾಲಯ ನೋಡಿರಿ, ಶಿವನ ಟೆಂಪಲ್ ಎಷ್ಟು ಚೆನ್ನಾಗಿದೆ. ಸಾಕಾಯ್ತಪ್ಪು, ಇಷ್ಟೆಲ್ಲ ಕಷ್ಟಪಡ್ತೀವಿ, ನೀವು ನೋಡಿದ್ರೆ ಒಂದು ಲೈಕ್ ಕೊಡೋಕೆ ಸಬ್ಸ್ಕ್ರೈಬ್ ಮಾಡೋಕೆ ಅಷ್ಟು ಇದು ಮಾಡ್ತೀರಿ, ನಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರ ಮರಯ್ಯ. ಹಬ್ಬ ಹೋಗ್ತಾಯಿದ್ವಿ ಇದು ಹಬ್ಬಿಲ್ಲ ಐತೆ, ಸ್ವಲ್ಪ ಇದಾಗುತ್ತೆ ಯಾಕಂದ್ರೆ ಗೇರ್ ಸೈಕಲ್ ಅಲ್ಲ, ಇವಾಗ ಡೌನ್ ಹಿಲ್ ಬಂತು. ಹೇಗೆ ಇಳಿತಾ ಇದ್ದೀವಿ ಅಲ್ಲಿ ನೋಡ್ರಿ, ಮೇಘಗಳು ಮೇಯ್ತದವು. ಹಬ್ಬ ಬಂದ್ರೆ ಅಂತ ಇಂತ ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ, ಹೋಗೋಣ. ಅದೇ ಗುಡ್ಡ ಬಂದು ಬರಕತ್ತದಲ್ಲ, ಅದೇ ನಮ್ಮ ಡೆಸ್ಟಿನೇಷನ್. ಕಡೆ ಕಾಡು ನೋಡಿಕೊಂಡು ಚೆನ್ನಾಗಿ ತಲುಪಕ್ಕೆ ಹೋದಾರಿ. ಇಲ್ಲಿ ಏನಿದ್ರು ಮ್ಯಾಕ್ಸಿಮಮ್ ಸ್ಪೀಡ್ ಅಂದರೆ 100 ಕಿಲೋಮೀಟರ್ ಪರ್ ಅವರ್ ಓಡಿಸಿರ್ತಾರೆ ಕಾರು. ಕಡೆ ನೋಡಿಕೊಂಡು ಹೋಗ್ಬಂದೆ, ಹೋಗಿ ಸ್ವಲ್ಪ ತಿದ್ದು ಕುತ್ಕೊಂಡು ಅಂತ ಬಂದೆ. ಇನ್ನೊಂದು ಸ್ವಲ್ಪ ಇಲ್ಲಿ ಮೆಟ್ರೆ ಸುತ್ತಾಯಿದ್ರೆ ಕುತ್ಕೊಂಡಿದ್ದೆ ನೋಡ್ರಿ, ಹೇಗಿದೆ ಲೊಕೇಶನ್ನು ಗುಡ್ಡ ಅಂತ ತೋರಿಸ್ತಿರ್ತಾರೆ ಮೇಲೆ ಟೆಂಪಲ್ಗೋ. ಆ ಗುಡ್ಡ ಇದೆಲ್ಲ ಅಲ್ಲ ಮೇಲೆ ನೋಡ್ರಿ, ಇದು ಟೆಂಪಲು ಅಲ್ಲೇ. ಇಲ್ಲಿ ಕುತ್ಕೊಂಡು ಶಿವನೇ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆ ಕಡೆ ಯಾರು ನಿಂತ್ಕೊಂಡು ನೋಡ್ತಾನೆ, ಇದು ಒಂದೆರಡು ಗಂಟೆ ಯಾರು ಎರಡು ಗಂಟೆ ಅಲ್ಲ ಸರಿ, ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ತಾನೆ ಇದ್ದರು. ನಾನಿಲ್ಲಿ ಲೊಕೇಶನ್ ತೋರಿಸ್ತೀನಿ ನೋಡ್ರಿ, ಮುಂದೇನಾಯ್ತು ಅಂತ ಹೇಳ್ತೀನಿ. ಲೊಕೇಶನ್ ನೋಡ್ಕೊಂಡು ಕೂತ್ಕೊಂಡ್ರೆ ಇವ್ರು ಇಬ್ಬರು ಅಣ್ಣರು ಬಂದರು, ಅಲ್ಲಿ ಇದ್ರಲ್ಲ ಅವರು ನನಗೆ ಒಬ್ಬ ಬಾಯ್ತಂತ ನಾನು ಹೋಗ್ಬಿಟ್ಟೆ ಸ್ಟಾರ್ಟ್ ಮಾಡ್ತಾರೆ.
ನಿನ್ನೆತನಕ ತಿಳಿಯದು ಪ್ರೇಮದ ಊರಿನ ದಾರಿ ಕಂಡ ಒಡನೆ ಒಮ್ಮೆ ನಿನ್ನೇ ನಡೆಯುವ ಆಸೆಯ ಜೊತೆ ಸೇರಿ ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ ಇನ್ನು ಮುಂದೆ ಎಲ್ಲ ನೀನೇನೆ ನಂದು ಅನ್ನೋದೆಲ್ಲ ನಿಂದೇನೆ ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ ನಾ ಇನ್ನು ಮುಂದೆ ನಿನ್ನ ಗುಲಾಮ ನಿನ್ನೆ ತನಕ ಕೊಂಡ ಹೊರಗಿಣಿಯ ತರಹ ನನ್ನ ಮನಸ್ಸು ನೆನೆದೋಯ್ತು. ಒಳ್ಳೇದಲ್ಲಪ್ಪ ದೇವ್ರೆ, ಇಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆಯಿತು ಫ್ರೆಂಡ್ಸ್, ಇನ್ನೇನು, ಬಂತು ಮನೆ, ಬಂದು ಊರಿಗೆ ಹೋಗೋಣ. ಟಾಟಾ, ಬಾಯ್ ಬಾಯ್. ಹೊಟ್ಟೆ ವ್ಯೂ ಸ್ವಲ್ಪ ಹಣ್ಣು ತೊಗೊಳೋದಿದೆ, ಹಣ್ಣು ತೊಗೊಂಡು ಹೋಗ್ಬಿಡ್ತೀನಿ ಸರ್ ಅಂತ ಹೇಳೋದು. ಓಕೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದೇ ಥರ ಬಾಕ್ಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.